ಪ್ರಮುಖವಾಗಿ ಎಕ್ಸ್ಕ್ಲೂಸಿವ್ ಆದಂತ ವಿಚಾರ ಅಂತಂದ್ರೆ ಕ್ಯಾಪ್ಟನ್ ಅರ್ಜುನನ ಸಾವಿನ ರಹಸ್ಯ ಒಂದು ಕಡೆ ಅರ್ಜುನನ ಸಾವಿಗೆ ಯಾರು ಹೊಣೆ ಅನ್ನೋದು ಒಂದು ಕಥೆಯಾದ್ರೆ ಬಾಳೆಕೆರೆ ಅರಣ್ಯದಲ್ಲಿ ಅರ್ಜುನನ ಅಂತ್ಯಕ್ರಿಯೆಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಬಾಳೆಕೆರೆ ಅರಣ್ಯದಲ್ಲಿ ಅರ್ಜುನನ ಅಂತ್ಯಕ್ರಿಯೆಗೆ ಸ್ಥಳೀಯರ ವಿರೋಧ ಅಂತ್ಯಕ್ರಿಯೆ ಮಾಡದಂತೆ ಸ್ಥಳೀಯರ ತೀವ್ರ ವಿರೋಧ ಪ್ರತಿಭಟನೆ ಅರಣ್ಯ ಸಿಬ್ಬಂದಿ ಜೊತೆ ಜನ ವಾಗ್ವಾದಕ್ಕಿಳಿದಿದ್ದಾರೆ ಮಾತಿನ ಚಕಪಕಿ ನಡೆದಿದೆ ತಳ್ಳಾಟ ನೂಕಾಟ ಆಗಿದೆ ಉದ್ರಿಕ್ತರನ್ನ ಚದುರಿಸೋದಕ್ಕೋಸ್ಕರ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಸಹ ಮಾಡಿದ್ದಾರೆ ಲಾಠಿ ಬೀಸಿ ಜನರನ್ನ ಚದುರಿಸಿದ್ದಾರೆ ಪೊಲೀಸರು ಸಕಲೇಶಪುರದ ಬಾಳೆಕೆರೆ ಅರಣ್ಯದಲ್ಲಿ ಆನೆ ಅರ್ಜುನನ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಕೆಲವೇ ಕ್ಷಣಗಳಲ್ಲಿ ಅರ್ಜುನ ಆನೆಯ ಅಂತ್ಯ ಸಂಸ್ಕಾರ ನೆರವೇರಲಿದೆ ಆ ಸಂದರ್ಭದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದೀವಿ ಲಘು ಲಾಠಿ ಪ್ರಹಾರ ನಡೆದಿರೋದನ್ನ ಅಂತ್ಯಕ್ರಿಯೆ ಇಲ್ಲಿ ಮಾಡದಂತೆ ಸ್ಥಳೀಯರು ವಿರೋಧಿಸಿದ್ರು ಪ್ರತಿಭಟಿಸಿದ್ರು ಆ ಸಂದರ್ಭದಲ್ಲಿ ಪೊಲೀಸರ ಜೊತೆ ಮಾತಿನ ಚಕಮಕಿ ವಾಗ್ವಾದ ನಡೆಯಿತು ಆಗ ಜನರನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅರಮನೆ ಪುರೋಹಿತರಿಂದ ಅರ್ಜುನನ ಅಂತಿಮ ವಿಧಿವಿಧಾನ ನಡೆಯಲಿದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ಅಲ್ಲಿ ನೆರವೇರಲಿದೆ ಇದಕ್ಕೆ ಅಲ್ಲಿರುವಂತ ಸಾರ್ವಜನಿಕರ ವಿರೋಧ ವ್ಯಕ್ತವಾಗ್ತಾ ಇದೆ ಕಾಡಾನೆ ದಾಳಿಯಲ್ಲಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೃತಪಟ್ಟಂತ ಆನೆ ಅರ್ಜುನನ ಸಾವು ದೊಡ್ಡ ಆಘಾತವನ್ನು ತಂದೊಡ್ಡಿದೆ ಇಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸೋದು ಬೇಡ ಅನ್ನುವಂತದ್ದು ಹಲವರ ಒತ್ತಾಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಲಾಠಿ ಪ್ರಹಾರವನ್ನು ನಡೆಸಿದ್ರು ಪೊಲೀಸರು ಜನರನ್ನ ಚದರಿಸಿದ್ದಾರೆ ಉದ್ರಿಕ್ತರನ್ನ ಚದರಿಸೋದಕ್ಕಾಗಿ ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಗಿದೆ ಮೈಸೂರಿನ ಬಳ್ಳೆ ಸಾಕಾನೆ ಶಿಬಿರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡುತ್ತಾ ಇದ್ದಾರೆ ಆದರೆ ಈಗ ಅಂತ್ಯಕ್ರಿಯೆಗೆ ಸಕಲೇಶಪುರದ ಬಾಳೆಕೆರೆ ಅರಣ್ಯದಲ್ಲಿ ಸಕಲ ಸಿದ್ಧತೆ ಆಗಿದೆ ಅಂತ್ಯಕ್ರಿಯೆಗಳು ವಿಧಿ ವಿಧಾನಗಳು ಸಹ ಎಲ್ಲವೂ ನಡೆಯುತ್ತಾ ಇದ್ದವು ಆದರೂ ಸಹ ಅಲ್ಲಿ ಪ್ರತಿಭಟನಾ ನಿರತರು ಇಲ್ಲಿ ಅಂತ್ಯಕ್ರಿಯೆ ಆಗೋದಕ್ಕೆ ಬಿಡೋದಿಲ್ಲ ಮೈಸೂರಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅಂತ ಪಟ್ಟು ಹಿಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ ವಾಗ್ವಾದ ನಡೆದಿದೆ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಂತ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಉದ್ರಿಕ್ತರನ್ನ ಚದುರಿಸೋದಕ್ಕೋಸ್ಕರ ಲಾಠಿ ಪ್ರಹಾರವನ್ನ ಮಾಡಲಾಗಿದೆ 22 ವರ್ಷದಿಂದ ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದಂತ ಅರ್ಜುನ 8 ಬಾರಿ ಅಂಬಾರಿಯನ್ನ ಹೊತ್ತಿದೆ ಹಾಗಾಗಿ ಮೈಸೂರಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಆದರೆ ಈಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಉದ್ರಿಕ್ತರನ್ನ ತಣಿಸೋದಕ್ಕೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಸ್ ದೃಶ್ಯಗಳನ್ನು ನೋಡ್ತಾ ಇದೀವಿ ಉದ್ರಿಕ್ತರನ್ನ ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರ ನಡೆದದನ್ನ ಹಾಗಿದ್ರೆ ಸ್ಥಳದಲ್ಲಿ ಏನಾಯ್ತು ಯಾವ ರೀತಿ ಇದನ್ನ ಬದಿಗೆ ತರುವಂತ ಪ್ರಯತ್ನಗಳಾಗ್ತಾ ಇದೆ ಯಾಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಅಲ್ಲಿ ವ್ಯಕ್ತ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಆನೆ ಅರ್ಜುನನ ಈ ಸಾವೇನಿದೆ ಬಹಳ ದೊಡ್ಡ ಆಘಾತವನ್ನ ತಂದೊಡ್ಡಿರುವಂತದ್ದು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಂತಹ ದಸರಾ ಆನೆಯದು ಈಗ ಅಂತ್ಯ ಸಂಸ್ಕಾರ ನೆರವೇರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಆಕ್ರೋಶ ಕಂಡು ಬರ್ತಾ ಇದೆ ಅಲ್ಲಿ ಲಾಠಿ ಪ್ರಹಾರ ಮಾಡೋ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಏನಾಯ್ತು ಸದ್ಯಕ್ಕಲ್ಲಿನ ಚಿತ್ರಣ ನೀಡೋದಾದ್ರೆ ಪ್ರತಿಮಾ
ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಾಳೆಕೆರೆ ಸಮೀಪದ ಮತ್ತೂರು ಫಾರೆಸ್ಟ್ ನಲ್ಲಿ ಕಾಡಾನೆ ಕಾಳಗದಲ್ಲಿ ಅರ್ಜುನ ವೀರ ಮರಣನಪ್ಪಿದೆ. ವೀರ ಮರಣದ ನಂತರದಲ್ಲಿ ಈಗ ಪೂಜಾ ವಿಧಿ ವಿಧಾನಗಳನ್ನ ಅರಮನೆಯಿಂದ ಬಂದಿದ್ದ ಪುರೋಹಿತ ವರ್ಗ ಮಾಡಿ ಇದೇ ಸ್ಥಳದಲ್ಲಿ ಮತ್ತೂರು ಫಾರೆಸ್ಟ್ ನಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಿತ್ತು. ಆದ್ರೆ ಆ ಸ್ಥಳೀಯರು ಇದನ್ನ ರಸ್ತೆಯ ಪಕ್ಕದಲ್ಲಿ ಒಂದು ಸ್ಮಾರಕದ ರೀತಿ ಆಗುವ ವ್ಯವಸ್ಥೆಗಾಗಿ ರಸ್ತೆಯ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಭಾಗದ ಸ್ಥಳೀಯರು ಮಾಡ್ತಾ ಇದ್ರು. ಆದ್ರೆ ಮೈಸೂರಿನಿಂದ ಬಂದಂತಹ ಕೆಲವರು ಮೈಸೂರಿಗೆ ಇದನ್ನ ಕರ್ಕೊಂಡು ಹೋಗೋದಕ್ಕೆ ಬಿಡಿ ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಇಲಾಖೆಯ ಅಧಿಕಾರಿಗಳು ವೀರ ಮರಣವನ್ನಂದಿದ್ದಂತಹ ಸ್ಥಳದಲ್ಲೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾದ ಸ್ಥಳದಲ್ಲಿ ಒಂದು ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದಂತಹ ಜನರು ಕಾಡಾನೆಯ ಮೃತ ದೇಹದ ಬಳಿ ಬರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಕಿರ್ಚಾಟವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಲಘು ಲಾಠಿ ಪ್ರಹಾರವನ್ನ ಪೊಲೀಸರು ನಡೆಸಿ ಗುಂಪನ್ನ ಚದುರಿಸಿದ್ದಾರೆ. ಅಂತ್ಯ ಸಂಸ್ಕಾರ ಒಂದು ಸ್ಮಾರಕದ ರೀತಿ ಸ್ಥಳದಲ್ಲಿ ಆಗ್ಬೇಕು ಅನ್ನುವಂತಹದ್ದು. ರಸ್ತೆ ಪಕ್ಕದಲ್ಲಿ ಆದ್ರೆ ಅರ್ಜುನನ ಸ್ಮಾರಕ ಮಾಡಬಹುದು. ಇದು ಕಾಡಿನ ಪ್ರದೇಶ ಆಗಿರೋದ್ರಿಂದ ಮೂರು ಕಿಲೋಮೀಟರ್ ರಸ್ತೆಯಿಂದ ಮೂರು ಕಿಲೋಮೀಟರ್ ಬಂದು ಅರ್ಜುನನ ಒಂದು ಸ್ಮಾರಕವನ್ನ ಮಾಡಿದ್ರು ಸಹ ನೋಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಸ್ಮಾರಕ ಆಗ್ಬೇಕು ಅಂದ್ರೆ ಅದು ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂತ ಸ್ಥಳೀಯರ ಒತ್ತಾಯ. ಇನ್ನು ಮೈಸೂರು ಭಾಗದಿಂದ ಬಂದಂತಹ ಹಲವು ಜನರು ಮೈಸೂರಿಗೆ ಇದನ್ನ ಅರ್ಜುನನಿಗೂ ಮತ್ತು ಮೈಸೂರಿಗೂ ಸಾಕಷ್ಟು ಸಂಬಂಧ ಇದೆ. ದಸರಾ ಸಂದರ್ಭದಲ್ಲಿ ಅಂಬಾರಿಯನ್ನು ಹೊತ್ತಿದ್ದಂತಹ ಅರ್ಜುನ ಸಂಬಂಧವನ್ನು ಹೊತ್ಕೊಂಡಿದ್ದೇವೆ. ಹೀಗಾಗಿ ಅರ್ಜುನನ ಮೃತ ದೇಹವನ್ನ ಮೈಸೂರಿಗೆ ಕಳಿಸ್ಕೊಡಿ ಅನ್ನುವಂತ ಒತ್ತಾಯವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರವನ್ನ ನಡೆಸಿ ಗುಂಪನ್ನು ಚದುರಿಸುವ ಕೆಲಸವನ್ನು ಹಾಸನ ಪೊಲೀಸರು ಪ್ರತಿಮಾ. ಆದ್ರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಸಾಕಷ್ಟು ದುಃಖದಲ್ಲಿದ್ರು, ಜೊತೆಗೆ ಆಕ್ರೋಶವೂ ಸಹ ಆ ಜನರಲ್ಲಿತ್ತು. ಯಾಕೆಂದ್ರೆ ಅರ್ಜುನನ್ನ ಕಳೆದುಕೊಂಡಂತಹ ನೋವು ಒಂದ್ ಕಡೆ, ಆದ್ರೆ ಅರಣ್ಯ ಇಲಾಖೆಯ ವೈಫಲ್ಯವೇ ಈ ಒಂದು ಅರ್ಜುನನ ಸಾವಿಗೆ ಕಾರಣ ಅನ್ನುವಂತಹ ಆಕ್ರೋಶ ಪ್ರತಿಭಟನಾಕಾರರಲ್ಲಿ ಇದ್ದಿದ್ದು ಪ್ರತಿಮಾ. ಎಸ್ ಹರೀಶ್, ಒಂದ್ ಕಡೆ ಅರಮನೆಯ ಪುರೋಹಿತರು ಮನವಿ ಮಾಡ್ಕೊಳ್ತಾ ಇದ್ರು ಪ್ರತಿಭಟನಾ ನಿರತರಲ್ಲಿ, ಇಲ್ಲೇ ನಾವು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿ, ಆಗ ಸುಮ್ಮನಾಗಿದ್ರು. ಇದ್ದಕ್ಕಿದ್ದಂತೆ ಯಾಕೆ ಹಾಗಾದ್ರೆ ವಾಗ್ವಾದ ಆರಂಭ ಆಯ್ತು ಅಂತ? ಪ್ರತಿಮಾ, ಪುರೋಹಿತರು ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನ ಮುಗಿಸಿ ಅರ್ಜುನ ಭಾವನಾತ್ಮಕವಾಗಿ ತೊಂದರೆಯನ್ನ ಕೊಡೋದ್ ಬೇಡ ಅಂದ್ರೆ, ಈಗಾಗಲೇ ಅರ್ಜುನನಿಗೆ ತಿವಿದು ಕಾಡಾನೆ ಸಾಯಿಸಿದೆ, ಸಾಕಷ್ಟು ನೋವನ್ನ ಅನುಭವಿಸಿ ಜೀವವನ್ನ ಬಿಟ್ಟಿದ್ದಾನೆ ಅರ್ಜುನ. ಮತ್ತೆ ಅದನ್ನ ಮೃತದೇಹವನ್ನ ಈ ಭಾಗದಿಂದ ಮತ್ತೊಂದು ಭಾಗಕ್ಕೆ ಶಿಫ್ಟ್ ಮಾಡೋ ಒಂದು ಭಾವನಾತ್ಮಕವಾಗಿ ನೋವಾಗುತ್ತೆ, ಹಾಗಾಗಿ ಶಿಫ್ಟ್ ಮಾಡೋದು ಬೇಡ ಅನ್ನುವಂತಹದ್ದು ಪುರೋಹಿತರ ಮಾತಿನ ಅರ್ಥವಾಗಿತ್ತು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಮೃತ ಕಾಡಾನೆ ವೀರ ಮರಣವನ್ನೊಪ್ಪಿದೆ, ಅದೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದ್ರೆ ಸ್ಥಳೀಯರು ಸ್ಮಾರಕದ ರೀತಿ ಮಾಡಬೇಕು ಅನ್ನುವಂತಹ ಒತ್ತಾಯ, ಜೊತೆಗೆ ಅರಣ್ಯ ಇಲಾಖೆ ವೈಫಲ್ಯದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಡಾನೆ ಮೃತದೇಹದ ಸಾಕಾನೆಯ ಮೃತದೇಹದ ಬಳಿ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಲಘು ಲಾಠಿ ಪ್ರಹಾರವನ್ನ ನಡೆಸಿ ಅಲ್ಲಿದ್ದಂತಹ ಜನರನ್ನ ಚದುರಿಸಲಾಯಿತು. ಪ್ರಗತಿ ಹರೀಶ್, ಈಗ ಸದ್ಯಕ್ಕೆ ಹಾಗಾದ್ರೆ ಪರಿಸ್ಥಿತಿ ತಹಬದಿಗೆ ಬಂದಿದ್ಯಾ? ಈಗ ಅಂತಿಮ ವಿಧಿವಿಧಾನಗಳೆಲ್ಲ ಜರುಗ್ತಾ ಇದೆಯಾ? ಸದ್ಯಕ್ಕಲ್ಲಿ ಏನಾಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ಅಂತ? ಈಗಾಗಲೇ ಎರಡು JCBಗಳನ್ನ ಬಳಸಿ ಗುಂಡಿಯನ್ನ ತೆಗೆಯಲಾಗಿದೆ. ಅಂದ್ರೆ ವೀರ ಮರಣವನ್ನು ಒಪ್ಪಿರುವಂತಹ ಸ್ಥಳದಲ್ಲೇ ಆ ಒಂದು ಸಾಕಾನೆ ಅರ್ಜುನನನ್ನ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಗುಂಡಿ ತೆಗೆಯುವಂತಹ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಹೀಗಾಗಿ ಎರಡು JCBಗಳನ್ನ ಬಳಸಿ ಗುಂಡಿಯನ್ನ ತೆಗೆಯಲಾಗಿತ್ತು. ಗುಂಡಿ ತೆಗೆಯುವ ಕಾರ್ಯ ಪೂರ್ಣಗೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ವಿಧಿವಿಧಾನಗಳ ಮೂಲಕ ಪುರೋಹಿತರ ಅರಮನೆಯ ಪುರೋಹಿತರ ತಂಡವೂ ಸಹ ಇಲ್ಲೇ ಸ್ಥಳದಲ್ಲೇ ಇದೆ. ವಿಧಿವಿಧಾನಗಳನ್ನ ನಡೆಸಿ ಅಂತಿಮ ವಿದಾಯವನ್ನ ಅರ್ಜುನನಿಗೆ ಹೇಳಲಾಗುತ್ತೆ. ಪ್ರತಿಮಾ, ಹರೀಶ್, ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಸದ್ಯಕ್ಕೆ? ಯಾರೆಲ್ಲ ಕಂಡು ಬರ್ತಾ ಇದ್ದಾರೆ ಅಲ್ಲಿ? ಯಾಕಂದ್ರೆ DC SP ಎಲ್ಲ ಆಗ್ಲೇ ಬಂದು ನಮನವನ್ನ ಸಲ್ಲಿಸ್ತಾ ಇದ್ರು, ಇನ್ನು ಕೂಡ ಅಲ್ಲಿ ಇದ್ದಾರಾ ಅಥವಾ ಇನ್ಯಾರಾದ್ರೂ ಅಧಿಕಾರಿಗಳ ವರ್ಗ ಇರ್ಬೋದು, ಸರ್ಕಾರದಿಂದ ಯಾರಾದ್ರೂ ಬಂದಿರುವಂತದ್ದು ಇದೆಯಾ, ಹೇಗೆ ಅಂತ? ಶಾಸಕರು ಸಿಮೆಂಟ್ ಮಂಜು ಬೆಳಗಾವಿ ಅಧಿವೇಶನದಲ್ಲಿ ತೆರಳಿದ್ರಿಂದ ಅವರ ಸ್ಥಳಕ್ಕೆ ಬಂದಿಲ್ಲ. ಅವರನ್ನ ಹೊರತುಪಡಿಸಿ ಜನಪ್ರತಿನಿಧಿಗಳಾರು ಸಹ ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಈ ಇಲಾಖೆ ಅಧಿಕಾರಿಗಳಾದಂತಹ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಬೆಂಗಳೂರಿನಿಂದ ಸಹಾಯಕ ಸಂರಕ್ಷಣಾ ಅಧಿಕಾರಿಗಳು ಬಂದಿದ್ರು. ಅದ್ರ ಜೊತೆಗೆ ಜಿಲ್ಲಾಧಿಕಾರಿ ಸತ್ಯಭಾಮ, ST ಮಹಮ್ಮದ್ ಸುಜೀತ ಸೇರಿದಂತೆ ಅಧಿಕಾರಿಗಳು ಸಹ ಸ್ಥಳದಲ್ಲಿ ಇದ್ರು. ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಪ್ರತಿನಿಧಿ,
ಎಸ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹರೀಶ್ ನಾವು ಗಮನಿಸ್ತಾ ಇದೀವಿ, ಅಲ್ಲಿ ಅಂದ್ರೆ ಜನ ಮೊದಲೇ ಉದ್ರಿಕ್ತಗೊಂಡಿದ್ರು, ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ನಿಂದಾಗಿ ಮಿಸ್ ಫೈರೋ ಅಥವಾ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು, ಸರಿಯಾದ ಸಮರ್ಪಕ ಮಾಹಿತಿಗಳು ಹೊರಬರಬೇಕು. ಆದ್ರೆ ಅರ್ಜುನ ಆನೆಯನ್ನ ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು, ಅಂತ ಸಂದರ್ಭದಲ್ಲಿ ಅವರು ಎಲ್ಲಿ ಅಂತ್ಯ ಸಂಸ್ಕಾರ ನಡಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ರು, ಅದೂ ಕೂಡ ಸಾಧ್ಯ ಆಗಲ್ಲ ಅನ್ನೋ ಮಟ್ಟಕ್ಕೆ ಅಧಿಕಾರಿ ವರ್ಗ ಬಂದದ್ದು ಯಾಕೆ ಅಂತಂದ್ರೆ, ಇಲ್ಲಿಂದ ಟ್ರಾನ್ಸ್ಫರ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲವೂ ಕೂಡ ದೊಡ್ಡ ಸಮಸ್ಯೆ ಆಗತ್ತೆ ಅನ್ನುವಂಥ ಕಾರಣದಿಂದ ಆಗಿಯಾ ಅಥವಾ ಭಾವನಾತ್ಮಕವಾಗಿ ಏನಾದರೂ ಸಂಬಂಧ ಇದೆಯಾ ಅಂತ ಇಲ್ಲೇ ಮಾಡೋದಕ್ಕೆ. ಕಾಕಾನೆ ಅರ್ಜುನ ಮೃತಪಟ್ಟಿರುವಂತಹ ಸ್ಥಳದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿರುವ ಪ್ರಮುಖ ಕಾರಣ ಏನಂದ್ರೆ, ಇದನ್ನ ಶಿಫ್ಟ್ ಮಾಡೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಪ್ರಮುಖವಾದ ಮೊದಲ ಕಾರಣ ಶಿಫ್ಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹದ್ದು. ಜೊತೆಗೆ ಸಾವನ್ನಪ್ಪಿದ್ದಂತಹ ಸ್ಥಳದಲ್ಲೇ ಸಹಜವಾಗಿ ಎಲ್ಲಾ ಪ್ರದೇಶದಲ್ಲೂ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದ್ರಿಂದ ಅದೇ ರೀತಿ ಒಂದು ನಿಯಮವನ್ನ ಇಲ್ಲೂ ಸಹ ಪಾಲನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಇಲ್ಲಿ ಇದ್ದಂತಹ ಸ್ಥಳೀಯರಿಗೆ ಒಂದು ಭಾವನಾತ್ಮಕ ಸಂಬಂಧ, ಅರ್ಜುನ ಅಂದ್ರೆ ಅಂಬಾರಿಯನ್ನು ಹೊರತಿದ್ದಂತಹ ಒಂದು ದೇವತಾ ಸ್ವರೂಪಿ ಅನ್ನುವಂತ ಒಂದು ಭಾವನಾತ್ಮಕ ಸಂಬಂಧವನ್ನ ಈ ಭಾಗದ ಜನರು ಮತ್ತು ಮೈಸೂರು ಭಾಗದ ಜನರು ಹೊಂದಿದ್ದಾರೆ. ಹೀಗಾಗಿ ಅರ್ಜುನ ಒಂದು ಸ್ಮಾರಕ ಆಗ್ಬೇಕು, ಜೊತೆಗೆ ಅರ್ಜುನನ ಸಮಾಧಿ ಸ್ಮಾರಕವಾಗಿ ಮಾರ್ಪಾಟಾಗ್ಬೇಕು ಅನ್ನುವಂತಹ ಒತ್ತಾಯ, ಜೊತೆಗೆ 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದು ಈ ಒಂದು ಫಾರೆಸ್ಟ್ ನಲ್ಲಿ ಸ್ಮಾರಕವನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಸ್ಮಾರಕವನ್ನ ಮಾಡಿದ್ರು ಸಹ ಈ ಒಂದು 3 ಕಿಲೋಮೀಟರ್ ಒಳ ಪ್ರದೇಶ ಅಂದ್ರೆ ಅರಣ್ಯ ಪ್ರದೇಶದೊಳಗೆ ಬಂದು ಸ್ಮಾರಕದಲ್ಲಿ ಅವರಿಗೆ ಪೂಜೆ ಪುನಸ್ಕಾರ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ನಮನ ಸಲ್ಸೋದಿರಿ, ಈ ತರದ ಕಷ್ಟ ಆಗುತ್ತೆ ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿತ್ತು. ಆದ್ರೆ ಅಂತಿಮವಾಗಿ ಇದೇ ಏನು ವೀರ ಮರಣವನ್ನಪ್ಪಿದಂತಹ ಸ್ಥಳದಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.